妈。ಶಾರದ, ಆವೇಶದಲ್ಲಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಇನ್ನು ಮುಂದೆ ಯಾವತ್ತು ಈ ರೀತಿ ನಾನು ಮಾಡಲ್ಲ. ಇದೇ ಮೊದಲು, ಇದೇ ಕೊನೆ. ನೀನು ಹೊಡೆದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡ್ತೀಯ? ನೀವು ಹೊಡೆದ್ರಿ ಅಂತ ನನಗೆ ದುಃಖ ಆಗ್ತಿಲ್ಲ ರೀ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಆದರೆ ಅದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಂತ ಅದನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ಬರೆಸೋ ಶಕ್ತಿನೂ ನನ್ನಲ್ಲಿಲ್ಲ. ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇರೋ ನಿಮ್ಮ ದುರಭ್ಯಾಸ ನೋಡಿದಾಗ ನನ್ನ ಮಕ್ಕಳ ಭವಿಷ್ಯ ಎಲ್ಲಿ ಅಂಧಕಾರದಲ್ಲಿ ಮುಳುಗೋಗುತ್ತೋ ಅನ್ನೋ ಭಯ ನನ್ನ ಕಾಡ್ತಿದೆ. ಯಾಕೆ ಶಾರದ, ಏನಾಯ್ತು? ನನಗೆ ತಿಳಿದ ಹಾಗೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನೀವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಆದ್ರೆ ಆ ದೇವ್ರು ಯಾಕೆ ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡ್ತಿದ್ದಾನೋ ನನಗೆ ಗೊತ್ತಿಲ್ಲ. ನೀನ್ ಏನ್ ಮಾತಾಡ್ತಾ ಇದ್ದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹೇಳು, ನಾನು ಏನ್ ಮಾಡ್ಬೇಕು ಹೇಳು. ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ ರೀ. ಆ ದೇವ್ರ ತೀರ್ಪಿನ ಪ್ರಕಾರ ಹೊರಟೋಗೋದು ಅಷ್ಟೇ. ನಾನು ನಾನು ಏನ್ ಹೇಳ್ತಾ ಇದೀಯಾ ಶಾರದಾ? ಶಾರದಾ, ಏನ್ ಹೇಳ್ತಾ ಇದೀಯಾ? ಹೌದು ರೀ, ವೇಣುಗೆ ಆಕ್ಸಿಡೆಂಟ್ ಆದಾಗ ಅವನಿಗೆ ರಕ್ತ ಕೊಡಕ್ಕೆ ಅಂತ ನನ್ನ ರಕ್ತ ಪರೀಕ್ಷೆ ಮಾಡಿದ್ರು. ಸುಳ್ಳು ಸುಳ್ಳು ಶಾರದಾ, ಶಾರದಾ, ಇದು ನಿಜ ಅಲ್ಲ, ಇದು ನಿಜ ಅಲ್ಲ ಶಾರದಾ. ಸುಳ್ಳನ್ನ ನಿಜ ಅನ್ಕೊಂಡು ಸ್ವಲ್ಪ ಹೊತ್ತು ಸಂತೋಷವಾಗಿರ್ಬೋದು ರೀ, ಆದ್ರೆ ಯಾವತ್ತಿದ್ರು ನಿಜ ನಿಜ ಆಗದೆ ಇರಲ್ಲ ರೀ. ಹಾಗನ್ಬೇಡ, ಹಾಗನ್ಬೇಡ ಶಾರದಾ. ಶಾರದಾ, 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 ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಶಾರದಾ. ಶಾರದಾ, ಶಾರದಾ, ನನ್ನ ಬಿಟ್ಟೋಗ್ಬೇಡ ಕಣೆ, ನನ್ನ ಬಿಟ್ಟೋಗ್ಬೇಡ. Oh, my God.
ನಿನ್ನಿರೋ ಶಕ್ತಿ ನನಗಿಲ್ಲ ಕಣೆ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ. ಶಾರದಾ ಸತ್ರೆ, ನಾವೆಲ್ಲರೂ ಒಟ್ಟಿಗೆ ಸಾಯೋಣ. ಸ್ವಾಮೀಜಿ, ನನ್ನ ಶಾರದಾ ಹೋಗ್ಬಿಟ್ರೆ ನನ್ನ ಮಕ್ಕಳ ಗತಿ ಏನು? ನನ್ನನ್ನು ಯಾರು ನೋಡ್ಕೋತಾರೆ? ಇಲ್ಲ, ನಾನು ಅವಳನ್ನ ಸಾಯಕ್ಕೆ ಬಿಡಲ್ಲ. ಸಾಲ ಮಾಡಿದ್ರು ಪರವಾಗಿಲ್ಲ, ನನ್ನ ಹತ್ರ ಇರೋದನ್ನೆಲ್ಲ ಮಾರಿ ನಾನು ಅವಳನ್ನ ಉಳಿಸ್ಕೋತೀನಿ. ಸ್ವಾಮೀಜಿ, ಸತ್ರೆ ನಾವೆಲ್ಲರೂ ಒಟ್ಟಿಗೆ ಸಾಯ್ತೀವಿ ಹೊರತು ಅವಳನ್ನ ಮಾತ್ರ ಒಂಟಿಯಾಗಿ ಹೋಗಕ್ಕೆ ಬಿಡಲ್ಲ. ಅವಳನ್ನ ಮಾತ್ರ ಒಂಟಿಯಾಗಿ ಹೋಗಕ್ಕೆ ಬಿಡಲ್ಲ. ನಿನ್ನ ಮನಸ್ಸಿನ ನೋವು ನನಗೆ ಅರ್ಥವಾಗುತ್ತೆ ಮೋಹನ್. ಆದರೆ ಈ ಪ್ರಪಂಚದಲ್ಲಿ ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಆ ಭಗವಂತನ ನಿರ್ಧಾರಕ್ಕೆ ಅನುಗುಣವಾಗಿ ನಡಿಬೇಕೇ ಹೊರತು ಬೇರೆ ಏನು ಮಾಡಕ್ಕಾಗಲ್ಲಪ್ಪ. ಸ್ವಾಮೀಜಿ, ಈ ಪರಿಸ್ಥಿತಿಲಿ ನೀನೊಂದು ಕೆಲಸ ಮಾಡಲೇಬೇಕಪ್ಪ. ಏನ್ ಮಾಡ್ಬೇಕು ಹೇಳಿ, ನೀವೇನೇ ಹೇಳಿದ್ರು ಅವನು ಮಾಡಕ್ ಸಿದ್ಧವಾಗಿದ್ದೀನಿ. ಶಾರದಾ ಬದುಕಿರೋವರೆಗೂ ಆನಂದದಿಂದ ತೃಪ್ತಿಯಿಂದ ಕಾಲ ಕಳೆಯೋ ಹಾಗೆ ಮಾಡು. ಅದಕ್ಕೆ ಏನ್ ಮಾಡಿದ್ರೆ ಸಂತೋಷ ಸಿಗುತ್ತೆ ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತು ಸ್ವಾಮೀಜಿ, ನಾನು ಕುಡಿಯೋದನ್ನ ನಿಲ್ಲಿಸ್ಬೇಕು ಅಷ್ಟೇ ತಾನೆ. ಈ ದೇವರುಗಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಈ ಕ್ಷಣದಿಂದ ನಾನು ಕುಡಿಯಲ್ಲ ಸ್ವಾಮೀಜಿ, ನಾನು ಕುಡಿಯಲ್ಲ ಸ್ವಾಮೀಜಿ, ನಾನು ಕುಡಿಯಲ್ಲ, ನಾನು ಕುಡಿಯಲ್ಲ. ಅಮ್ಮ, ಅಪ್ಪ ಬಂದ್ರು. ಕುಡಿಯಲ್ಲ ಅಂತ ಹೇಳಿ ಮತ್ತೆ? ಅದ ಅಮ್ಮ, ನಾನು ಯಾಕೆ ಕುಡಿದೆ ಗೊತ್ತಾ? ತಪ್ಪು ಮಾಡ್ಬಿಟ್ನಲ್ಲ ಅಂತ ನೋವು. ಆ ನೋವೇನು ಗೊತ್ತಾ? ದಿನ ಕುಡಿದು ಬಂದು ನಿಮಗೆ ಬೇಜಾರು ಮಾಡ್ತಿದ್ದೀನಲ್ಲ, ಅದಕ್ಕೆ ನನಗೆ ಬೇಜಾರಾಗೋಯ್ತು. ಆ ಬೇಜಾರಿಗೆ ಸ್ವಲ್ಪ ಕುಡಿದು ಬಿಟ್ಟೆ. ರಜಾ ರಜಾ ನೋಡು, ಇದೆಲ್ಲ ನಿಮಗೋಸ್ಕರ ತಂದಿದ್ದೀನಿ. ಅಮ್ಮನಿಗೆ ಕೋಡು ಬೆಳೆ ಅಂದ್ರೆ ತುಂಬಾ ಇಷ್ಟ. ತಗೋ ರಜಾ, ತಗೊಂಡೋಗಿ ಕೊಡು. ತೋ ರಜಾ, ರಜಾ ರವಿ, ವೇಣು. ಅಶೋಕನು ಮರಗಳನ್ನು ನಡೆಸಿದನು. ಏನ? ಅಶೋಕನು ಮರಗಳನ್ನು ನಡೆಸಿದನ? ಬಿಟ ಇಷ್ಟುದ ರೈಲು. ವೇಣು, ಮರ ನಡಕ್ಕಾಗತ್ತಾ? ಗಿಡ ನೆಡೋದು, ಗಿಡ ದೊಡ್ಡದಾಗಿ ಮರ ಆಗೋದು. ಏ, ನಾಳೆ ಸ್ಕೂಲ್ಗೆ ಹೋಗ್ತಿದ್ದೆ ತಾನೆ, ಹೋದ್ರೆ ನಿಮ್ ಮೇಸ್ತ್ರಿಗಳು ಈ ಪಾಠ ತಪ್ಪು ಅಂತ ನಮ್ಮಪ್ಪ ಹೇಳಿದ್ರು ಅಂತ ಹೇಳು. ಮಾತಾಡಲ್ವೇನು? ಇಟ್ಬಿಟ್ಯಾ ಪೀಟಿಂಗ್? ಪರವಾಗಿಲ್ಲ, ನೇನನ್ನ ನೀನೇನಪ್ಪ ಮಾಡ್ತಿದ್ಯಾ? ಓಹೋ, ಲೆಕ್ಕನಾ? ಆಹಾ, ಲೆಕ್ಕ. ನಿನ್ನ ಪಕ್ಕ ಬಂದಿದ್ದೆ ತಪ್ಪಾಯ್ತು. ಈಗ ನನ್ನ ಲೆಕ್ಕ ಎಲ್ಲೋ ಒಂದ್ ಕಡೆ ತಪ್ಪಾಗ್ತಿದ್ಯಲ್ಲ. ನನ್ಗೆಷ್ಟು ಮಕ್ಕಳು? ಒಂದು,
ಎರಡು ಮೂರು ನಮ್ಮ ಐಟಮ್ ನಂಬರ್ 4 ದಟ್ ಲಾಸ್ಟ್ ಒನ್ ಎಲ್ಲಿ ಹಾಯ್ ಪಾಪು 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 ನನ್ನ ಐಟಮ್ ನಂಬರ್ 4 ನನ್ನ ಬಂಗಾರಿ ನನ್ನ ಮುದ್ದು ನನ್ನ ಪಾಪು ಯಾರೇನ್ ಬೇಕಾದ್ರೂ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಇವತ್ತು ಒಂದ್ ಸತ್ಯ ನಿನ್ಗೆ ಹೇಳ್ತೀನಿ ಪಾಪು ಈ ಮನೇಲಿ ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಯಾಕೊತ್ತಾ ನನ್ ಕುಡ್ದು ಬರ್ಲಿ ನನ್ ಗಲಾಟೆ ಮಾಡ್ಲಿ ನಾನು ಏನೇ ಮಾಡ್ಲಿ ಯಾಕಪ್ಪ ಕುಡ್ದು ಬಂದೆ ಯಾಕಪ್ಪ ಗಲಾಟೆ ಮಾಡ್ತಿದ್ದೆ ಅಂತ ಒಂದು ಮಾತು ನಿನ್ ಕೇಳಲ್ಲ ಅದಕ್ಕೆ ನಾಳೆ ಬರ್ತಾ ನಿನ್ಗೆ ನಾಯ್ಡು ಹೋಟ್ಲಿಂದ ಖಾರವಾಗಿ ಬಿರಿಯಾನಿ ತಂದು ಕೊಡ್ತೀನಿ ನೀನು ಒಬ್ಬಳೇ ಜಮಾಯಿಸು ಇದು ನೀನ್ ಬೇಡ ಇದು ಎಣ್ಣೆ ಬೇಡ ಅಲ್ಲ ಬೇಡ ಅವ್ರಿಗೆ ಕೊಡ್ತೀನಿ ಅಮ್ಮಮ್ಮಮ್ಮ ನನ್ನ ಮುದ್ದು 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 ಅವ್ರಿಗೆಲ್ಲ ಕೊಡ್ತೀನಿ ಲೇ ರವಿ ತಗೊಳೋ ಮಗಳೇ ಈ ರೀತಿ ನಾನು ನೋಡಿ ನೋಡಿನ ನನ್ನ ಸಾಯಿಸ್ಬಿಡು ಅವ್ರ ಹತ್ರ ಹೇಳ್ತೀನಿ ರಾಧಾ ಮಾ ರಾಧಾ ನೋಡು ನಿಮ್ಗೋಸ್ಕರ ಎಷ್ಟು ಪ್ರೀತಿಯಿಂದ ತಂದಿದ್ದೀನಿ ನೋಡು 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 ಅವನು ತಿನ್ನ ಕೇಳಮ್ಮ ರಾಧಾ ರಾಧಾ ಬೇಕು ಬೇಡ ಅಂತನಾದ್ರೂ ಹೇಳೋದು ಬೇಡವಾ ಮಾತಾಡಮ್ಮ ಮಾತಾಡಲ್ವಾ ಈಗ ಮಾತಾಡ್ಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ ಏನು ಹೇಳಲಿಲ್ಲ ಅಂದ್ರೆ ಹೊರಟೋಗು ಅಂತ ಅರ್ಥ ಅಷ್ಟೇ ತಾನೆ ಹೋಗ್ತೀನಿ ಹೊರಟೋಗ್ತೀನಿ ಅಯ್ಯೋ ಹೊರಟೋಗ್ತೀನಿ ಮನೆಯಿಂದ ನಾವು ಹಂಚಿದೆ ನನ್ನ ಮಾತು ಮಾಡ್ಬಿಟ್ಟೆ ಸೇರ್ಕೊಂಡ ಬನ್ನಿ ಊಟ ಮಾಡಿ ಮಕ್ಕಳು ಊಟ ಮಾಡಿದ್ರ ಮಾಡಿದ್ರು ಮಾಡಿದ್ರು ನೀನು ಇಲ್ಲ ಊಟ ಮಾಡಿಲ್ವಾ ನಿನ್ನ ಊಟ ಮಾಡಿಲ್ವಾ ನಂಗೆ ಊಟ ಬೇಡ ನೀವು ಊಟ ಮಾಡಿ ಶಾರದಾ ಕೋಪ ಮಾಡ್ಕೋಬೇಡವೆ ಇವತ್ತು ಒಂದು ದಿನ ಕ್ಷಮಿಸ್ಬಿಡು ನಾಳೆಯಿಂದ ನಾನು ಒಟ್ಟಿಗೆ ಊಟ ಮಾಡೋಣ ಬನ್ನಿ ನೀನು ಊಟ ಮಾಡ್ತಿದ್ದೇನೆ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಆಯ್ತಾ